Good morning, students. After FA1, we are going to start our new lesson now. That is Unit 3. The name of the lesson is Galileo. Galileo anuvantaddu obba vigyaniya hesaru. Athava kevala vigyani alla bahyakasha vigyani antanu naavu karibahudu. Andre aakashadalli yenide aakashakayagala bagge adhyayana maaduvanta obba vigyani aata. ಬಹಳಷ್ಟು ಹೆಸರನ್ನು ಪಡೆದಂತಹ ವಿಜ್ಞಾನಿ ಅವರ ಹೆಸರು ಗೆಲಿಲಿಯೋ ಅಂತ. ಇಲ್ಲಿ ಒಂದಷ್ಟು ಪ್ರೀ ರೀಡಿಂಗ್ ಟಾಸ್ಕಲ್ಲಿ ಒಂದು 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಂತ ನೀವು ಸ್ವಲ್ಪ ಆಲೋಚನೆ ಮಾಡಿ. ಓಕೆ, ನೇಮ್ ಸಮ್ ಹೆವೆನ್ಲಿ ಬಾಡೀಸ್. ಆಕಾಶದಲ್ಲಿರುವಂತಹ ಬೇರೆ ಬೇರೆ ಕಾಯಗಳು ಅಂದರೆ ವಸ್ತುಗಳು ಯಾವ್ದ್ಯಾವುದು ಒಮ್ಮೆ ಆಲೋಚನೆ ಮಾಡಿ ಬರೀರಿ. ವಾಟ್ ಈಸ್ ಆಸ್ಟ್ರಾನಾಮಿ, ಬಾಹ್ಯಾಕಾಶ ಅಂದರೆ ಏನು? ನೇಮ್ ಆನ್ ಇಂಡಿಯನ್ ಆಸ್ಟ್ರೋನಾಮರ್. ಭಾರತ ದೇಶದ ಒಬ್ಬ ಬಾಹ್ಯಾಕಾಶ ವಿಜ್ಞಾನಿಯನ್ನು ಹೆಸರಿಸಿ. ವಾಟ್ ಈಸ್ ಅ ಪ್ಲಾನಿಟೋರಿಯಂ? ದೇರ್ ಈಸ್ ಒನ್ ಇನ್ ಕರ್ನಾಟಕ, ವೇರ್ ಈಸ್ ಇಟ್? ತಾರಾಲಯ ಅಂದರೇನು? ನಮ್ಮ ಕರ್ನಾಟಕದಲ್ಲಿ ಒಂದು ತಾರಾಲಯ ಇದೆ, ಅದು ಎಲ್ಲಿದೆ ಅಂತ. ವಾಟ್ ಇನ್ಸ್ಟ್ರೂಮೆಂಟ್ ಡು ಅಸ್ಟ್ರೋನಾಮರ್ಸ್ ಯೂಸ್? ಈ ಬಾಹ್ಯಾಕಾಶ ವಿಜ್ಞಾನಿಗಳು ಬಳಸುವಂತಹ ಒಂದು ಸಾಧನ ಯಾವುದು? ಈ 5 ಪ್ರಶ್ನೆಗಳು. ಸೊ ನಿಮಗೋಸ್ಕರ ಯೋಚನೆ ಮಾಡಿ, ಚರ್ಚೆ ಮಾಡಿ. ಈಗ ನಾವು ಪಾಠ ಶುರು ಮಾಡೋಣ. ಇಟ್ ಈಸ್ ಅ ಕಾಮನ್ ನಾಲೆಜ್ ಟುಡೇ ದಟ್ ದ ಅರ್ತ್ ಈಸ್ ಅ ಪ್ಲಾನೆಟ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಬಟ್ ದೇರ್ ವಾಸ್ ಅ ಟೈಮ್ ನಾಟ್ ಮೆನಿ ಸೆಂಚುರೀಸ್ ಅಗೋ ವೆನ್ ಈವನ್ learned men believed that the earth was fixed in space and the sun and all other heavenly bodies went around it. The man who first brought to light the facts about them was a great scientist and astronomer called Galileo Galilei. He was born in the year 1564 in the Italian town of Pisa. ಸೊ ಇಲ್ಲಿ ನಮಗೆಲ್ಲ ಗೊತ್ತಿರುವಂತಹ ಸಾಮಾನ್ಯವಾಗಿರುವಂಥ ವಿಷಯ ಏನಪ್ಪ ಅಂದರೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ 100 ವರ್ಷಗಳ ಹಿಂದೆ ಅಲ್ಲಿ ಜನಗಳು ಏನು ತಿಳ್ಕೊಂಡಿದ್ರಂದ್ರೆ, ಭೂಮಿ ಸೂರ್ಯನ ಸುತ್ತ ಇಲ್ಲ, ಭೂಮಿಯ ಸುತ್ತ ಸೂರ್ಯ ಮತ್ತು ಬೇರೆ ಆಕಾಶದಲ್ಲಿರುವಂಥ ವಸ್ತುಗಳು ಸುತ್ತುತ್ತಾ ಇದೆ ಅಂತ ತಿಳ್ಕೊಂಡಿದ್ರು ಅವರು. ಸೊ ಅದನ್ನು ಇಲ್ಲ ಇಲ್ಲ, ನೀವು ತಿಳ್ಕೊಂಡ್ರೆ ತಪ್ಪಿದೆ, ಮಧ್ಯದಲ್ಲಿ ಸೂರ್ಯ ನಿಂತಿರ್ತಾನೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಮೊಟ್ಟ ಮೊದಲನೇ ಬಾರಿಗೆ ಪ್ರಪಂಚಕ್ಕೆ ಹೇಳಿಕೊಟ್ಟವನೇ ಇವ ಬಾಹ್ಯಾಕಾಶ ವಿಜ್ಞಾನಿ ಮತ್ತು ಅತಿದೊಡ್ಡ ವಿಜ್ಞಾನಿ ಆಗಿರುವಂತಹ ಗೆಲಿಲಿಯೋ ಗೆಲಿಲಿ ಅನ್ನುವಂಥವನು. ಸೊ ಆತ 1564 ಇಟಲಿ ದೇಶದ ಒಂದು ದೊಡ್ಡ ಸಿಟಿ ಇದೆ, ಒಂದು ಪಟ್ಟಣ ಇದೆ, ಪೀಸಾ ಅಂತ ಹೇಳಿ, ಅಲ್ಲಿ ಆತ ಜನ್ಮ ತಾಳ್ತಾನೆ. ಇನ್ ದ ಇಯರ್ 1608, a man called Hans Lippershey, a native of Holland, invented the telescope, the instrument with which astronomers watch the skies. The telescope makes distant objects appear to be near and magnified several times over. 1608 ಲಿ ಏನಾಗುತ್ತೆ, ಒಬ್ಬ ಇನ್ನೊಬ್ಬ ವಿಜ್ಞಾನಿ ಹ್ಯಾನ್ಸ್ ಲಿಪ್ಪರ್ಷೇ ಅಂತ ಹೇಳ್ಬಿಟ್ಟು, ಹಾಲೆಂಡ್ ದೇಶದವನಾತ, ಅವನು ಟೆಲಿಸ್ಕೋಪ್ ಅನ್ನು ಕಂಡುಹಿಡಿತಾನೆ, ಅಂದರೆ ದೂರದರ್ಶಕವನ್ನು ಕಂಡುಹಿಡಿತಾನೆ. ಅದ್ರ ಮೂಲಕ ಏನಾಗಿತ್ತಂದ್ರೆ, ಆಕಾಶದಲ್ಲಿರುವಂಥ ವಸ್ತುಗಳನ್ನು ನೋಡ್ಲಿಕ್ಕೆ ಆಗ್ತಾ ಇತ್ತು. ತುಂಬ ದೂರದಲ್ಲಿರುವಂಥ ವಸ್ತುಗಳನ್ನು ಕೂಡ ಹತ್ತಿರದಿಂದ ನೋಡಿದ ಹಾಗೆ ಕಾಣುವ ಹಾಗೆ ಒಂದು ಟೆಲಿಸ್ಕೋಪನ್ನು ಅವನು ಕಂಡುಹಿಡಿದ. ವೆನ್ ಗೆಲಿಲಿಯೋ ಹರ್ಡ್ ಅಬೌಟ್ ದ ಇನ್ವೆನ್ಷನ್ ಹಿ ಬಿಕೇಮ್ ಗ್ರೇಟ್ಲಿ ಇಂಟ್ರೆಸ್ಟ್ ಇನ್ ಇಟ್. ಹಿ ಹ್ಯಾಡ್ ಅಟ್ ದಿಸ್ ಟೈಮ್ ಬಿಗನ್ ಟು ಸ್ಟಡಿ ಆಸ್ಟ್ರೋನಾಮಿ ಅಂಡ್ ಹಿ ಸಾ ದಟ್ ದ ಇನ್ವೆನ್ಷನ್ ವುಡ್ ಬಿ ಅ ವಂಡರ್ಫುಲ್ ಏಡ್ ಟು ದ ಆಸ್ಟ್ರೋನಾಮರ್. ಹಿ ಸೆಟ್ ಟು ವರ್ಕ್ ಆನ್ ಮೇಕಿಂಗ್ ಅ ಟೆಲಿಸ್ಕೋಪ್ ಫಾರ್ ಹಿಮ್ಸೆಲ್ಫ್ ಅಂಡ್ ವೆರಿ ಸೂನ್ ಸಕ್ಸೀಡೆಡ್ ಇನ್ ಮೇಕಿಂಗ್ ಒನ್ ವಿಚ್ ವಾಸ್ ಬೆಟರ್ ದ್ಯಾನ್ ದ ಒನ್ ಲಿಪ್ಪರ್ಷೆ ಹ್ಯಾಡ್ ಮೇಡ್. ಲಿಪ್ಪರ್ಷೆ ಅನ್ನುವಂಥವನು ದೂರದರ್ಶಕ ಕಂಡಿಡ್ದಿದ್ದಾನೆ ಅಂತ ಗೆಲಿಲಿಯೋ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಏನಾಗುತ್ತೆ, ಗೆಲಿಲಿಯೋಗೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಆಕಾಶದಲ್ಲಿರೋ ವಸ್ತುಗಳು ಇಲ್ಲಿಂದ ನೋಡ್ಬೋದಾ, ಅಂಥ ವಸ್ತು ಇದೆಯಾ ಅಂತ ಹೇಳ್ಬಿಟ್ಟು ಅವನಿಗೆ ವಿಶೇಷವಾಗಿ ಬಹಳ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಏನು ಮಾಡ್ತಾನೆ, ಅದಕ್ಕಿಂತನೂ ಚೆನ್ನಾಗಿರುವಂತಹ ಟೆಲಿಸ್ಕೋಪನ್ನು ನಾನು ಒಂದು ಕಂಡುಹಿಡಿಬೇಕು ಅಂತ ಹೇಳಿ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರಯತ್ನ ಮಾಡಿ ಮಾಡಿ ಹ್ಯಾನ್ಸ್ ಲಿಪ್ಪರ್ಷೆಗಿಂತನೂ ಚೆನ್ನಾಗಿರುವಂತಹ ಒಂದು ಟೆಲಿಸ್ಕೋಪನ್ನು ಅವನು ಕಂಡುಹಿಡಿತಾನೆ.
Galileo's telescope was the first that was ever turned towards the stars. Looking through it, he saw 100 times as many stars as he could see with his bare eyes. He looked at the Milky Way, the broad white band of light seen across the sky at night, and found that it contained millions and millions of faint stars. He turned the telescope on the moon, and what he saw filled him with amazement. On the moon's surface, which seems so smooth, he saw high mountains and deep valleys like those on the earth. ಗೆಲಿಲಿಯೋ ಏನು ಮಾಡ್ತಾನೆ, ತಾನು ಕಂಡುಹಿಡಿದಂತಹ ದೂರದರ್ಶಕದ ಮೂಲಕ ಆಕಾಶವನ್ನು ನೋಡಿದಾಗ ತುಂಬ ನಕ್ಷತ್ರಗಳನ್ನು ನೋಡ್ತಾನೆ. ನೋಡ್ತಾ ನೋಡ್ತಾ ಹೋಗ್ತಾನೆ, ತುಂಬ ದೂರ ಇದ್ದಂಥ ನಕ್ಷತ್ರಗಳು ತುಂಬ ಹತ್ತಿರ ನಮ್ಮ ಕಣ್ಣಿಗೆ ಎಷ್ಟು ಹತ್ತಿರ ಕಾಣಿಸುತ್ತೆ ಅಂದರೆ ನಕ್ಷತ್ರದ ಒಳಗಡೆ ಹೊರಗಡೆ ಏನಿದೆ ಎಲ್ಲ ಗೊತ್ತಾಗುತ್ತೆ, ಅಷ್ಟು ಹತ್ತಿರ ಕಾಣಿಸುತ್ತೆ. ಮತ್ತು ನಾವಿರುವಂತಹ ಗ್ಯಾಲಾಕ್ಸಿಗೆ ನಾವು ಮಿಲ್ಕಿ ವೇ ಅಂದರೆ ಕ್ಷೀರಪಥ ಅಥವಾ ಹಾಲು ಹಾದಿ ಗ್ಯಾಲಾಕ್ಸಿ ಅಂತ ಕರಿತೀವಿ. ಆ ಗ್ಯಾಲಾಕ್ಸಿಯ ಸುತ್ತ ಇರುವಂತಹ ಬಿಳಿ ಬಣ್ಣದ ಬ್ಯಾಂಡ್ಗಳನ್ನು ಕೂಡ ರಾತ್ರಿ ಹೊತ್ತು ತುಂಬ ದೂರ ಇರ್ತಿದ್ರೂ ಕೂಡ ಇವನಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಭಾಳ ಖುಷಿಯಾಗ್ಬಿಡುತ್ತೆ. ಆವಾಗೇನು ಮಾಡ್ತಾನೆ, ಟೆಲಿಸ್ಕೋಪನ್ನು ಚಂದ್ರನ ಕಡೆಗೆ ತಿರುಗಿಸಿ ನೋಡ್ತಾನೆ. ಅವನು ಭಾಳ ವಿಶೇಷವಾಗಿ ಏನು ಅನಿಸುತ್ತೆ ಅಂದರೆ ಚಂದ್ರನ ಮೇಲ್ಭಾಗ ನಮಗೆ ನೋಡಲಿಕ್ಕೆ ತುಂಬ ಸ್ಮೂತಾಗಿದೆ ಅನ್ನೋದು ಅನಿಸುತ್ತೆ ಇಲ್ಲಿ. ಆದರೆ ಅದ್ರ ಮೇಲೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿರೋದು, ದೊಡ್ಡ ದೊಡ್ಡ ನೀರಿನ ಬಾವಿಯ ರೀತಿಯಲ್ಲಿ ಅತ್ಯಂತ ಆಳವಾದ ಸ್ಥಳಗಳಿರುವುದು ಕೂಡ ಭೂಮಿಯ ಮೇಲೆ ಯಾವ ರೀತಿ ನಾವು ಸಮುದ್ರ ನೀರು ಬೆಟ್ಟ ಗುಡ್ಡ ಶ್ರೇಣಿಗಳಿದ್ದಾವೋ ಅದೇ ರೀತಿ ಚಂದ್ರನ ಮೇಲೂ ಕೂಡ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ.